राज्य कांग्रेस सरकार प्रमुख निर्धारवन्नु तेगेदुकोंडिदे मत्तु मेच्चुगे सूचिसबहुदादंत निर्धार कांग्रेस सरकार देवस्थानदल्लि हिरिय नागरिकरु यारिद्दारे अवरिगागि गुड न्यूस् ओंदन्नु कोट्टिदे 65 वर्ष मेल्पट्टवरु यारिद्दारो देवस्थानक्के देवर दर्शनक्कागि बरुवरु अवरिगे नेर दर्शनद व्यवस्थेयन्नु कल्पिस्ता इदे न्यूस् फस्ट् मूलक ई गुड न्यूस् अन्नु सचिव रामलिंगारेड्डी घोषिसिद्दारे अर्चकर हलवु वर्षगळ बेडिकेगे सचिवरु आ मूलक स्पंदिसिद्दारे देवस्थानदल्लि 65 वर्ष मेल्पट्ट हिरिय नागरिकरु बंदंत संदर्भदल्लि अवरन्न क्यू निल्लिसबारदु अन्नो कारणक्कागि नेर दर्शनक्के अवकाशवन्नु माडिकोडलागिदे सचिव रामलिंगारेड्डी अवरन्न नम्म प्रतिनिधि प्रगति शेट्टि मातनाडिसिद्दारे नोडोण ಮುಜರಾಯಿ ಇಲಾಖೆಗೆ ಈಗ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ಒಂದು ಹೊಸ ಮನವಿಯನ್ನ ಸಲ್ಲಿಸಿದೆ 65 ವರ್ಷ ಮೇಲ್ಪಟ್ಟವರಿಗೆ ನೇರ ಸಂದರ್ಶನಕ್ಕೆ ದೇವಾಲಯಗಳಲ್ಲಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಮುಜರಾಯಿ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಒಂದು ಮನವಿ ಬಗ್ಗೆ ಸಚಿವರು ಏನು ಹೇಳ್ತಾರೆ ಅನ್ನೋದನ್ನ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಸದ್ಯ ನ್ಯೂಸ್ ಫಸ್ಟ್ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇರುವಂತದ್ದು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಹೇಳಿ ಈಗ ಅರ್ಚಕರ ಒಕ್ಕೂಟ ಒಂದು ಮನವಿಯನ್ನ ಸಲ್ಲಿಸಿದೆ ಸೋ ಏನು ಹೇಳ್ತೀರಾ ಆ ಮನವಿಗೆ ಯಾವ ತರ ನಿಮ್ಮ ಸ್ಪಂದನೆ ಇದೆ ನಾನು ಈಗಾಗಲೇ ಆಯುಕ್ತರಿಗೆ ಹೇಳಿದಿನಿ ಮುಜರಾಯಿ ಆಯುಕ್ತರಿಗೆ 65 ಕ್ಕಿಂತಲೂ ಹೆಚ್ಚು ವಯಸ್ಸಾಗಿರತಕ್ಕಂತವರು ಕ್ಯೂನಲ್ಲಿ ನಿಂತು ದರ್ಶನ ಪಡೆಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅದರಿಂದ ಅವರಿಗೆಲ್ಲ ನೇರವಾಗಿ ಸೆಪರೇಟ್ ಕ್ಯೂ ಮಾಡಿ ಅಂತ ಹೇಳಿದಿನಿ ಆದೇಶ ಹೊರಡಿಸ್ತಾರೆ ಮತ್ತೆ ದೇವಸ್ಥಾನಕ್ಕೆ ಹೋಗ ಬರುವಂತ ಭಕ್ತಾದಿಗಳಿಗೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮತ್ತು ದೇವಸ್ಥಾನದ ಆವರಣ ಎಲ್ಲ ಕೂಡ ಚೊಕ್ಕಟವಾಗಿರಬೇಕು ಅದನ್ನು ಕೂಡ ನಮ್ಮ ಆಯುಕ್ತರಿಗೆ ಹೇಳಿ ಎಲ್ಲ ಇಒಗಳಿಗೆ ಹೇಳಿ ಅದನ್ನೆಲ್ಲ ಸಮರ್ಪಕವಾಗಿ ನೋಡಿಕೊಳ್ಳಬೇಕು ಅಂತ ಈಗಾಗಲೇ ಹೇಳಿದಿನಿ ಮತ್ತೆ ದೇವಸ್ಥಾನದ ಆವರಣದೊಳಗಡೆ ಕೆಲವರೆಲ್ಲ ಫೋನ್ ಅಲ್ಲಿ ಮಾತಾಡಿ ಪೂಜೆಗಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಒಳಗಡೆ ಎಲ್ಲ ಕೂಡ ಫೋನ್ ಬಳಸಬಾರದು ಅಂತ ಕೂಡ ಈಗಾಗಲೇ ಆಯುಕ್ತರು ಆದೇಶ ಕೊಟ್ಟಿದ್ದಾರೆ ಮತ್ತೆ ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂತ ಜನತೆಗೆ ಅಲ್ಲಿ ಪೂಜೆಗಳು ಮಾಡೋದಿಕ್ಕೆ ಮತ್ತೆ ಹೋಗಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಆವರಣ ಕೂಡ ಚೆನ್ನಾಗಿ ಚೊಕ್ಕಟವಾಗಿರಬೇಕು ಹೋಗಿ ಬಂದಂತ ಜನಕ್ಕೆ ಸಂತೋಷ ಆಗಬೇಕು ಪೂಜೆ ಮಾಡಿದ ಮೇಲೆ ಅಲ್ಲಿ ಇರತಕ್ಕಂತ ವಾತಾವರಣ ನೋಡಿ ಖುಷಿಯಾಗಿ ಅವರು ಆಚೆ ಬರಬೇಕು ಆ ತರ ಮಾಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಓಕೆ ಸರ್ ಇದು ಸರ್ಕಾರ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಅರ್ಚಕರ ಒಕ್ಕೂಟದ ಒಂದು ಬೇಡಿಕೆ ಇರುವಂತದ್ದು ಸೋ ಸರ್ಕಾರ ಬದಲಾಗಿದೆ ಅಟ್ ಲೀಸ್ಟ್ ಈ ಸಲ ಆದರೂ ನಮಗೆ ಈ ಒಂದು ಏನೋ ನೇರ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಸೋ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅತಿ ಶೀಘ್ರದಲ್ಲಿ ಅಂದ್ರೆ ಒಂದು ಎಷ್ಟು ಬೇಗ ಅಂದಾಜು ಅಂದ್ರೆ ಭಕ್ತಾದಿಗಳು 65 ವರ್ಷಕ್ಕೆ ಮೇಲ್ಪಟ್ಟವರು ನೇರವಾಗಿ ಹೋಗೋದಂತನ ತಕ್ಷಣನೇ ಓಕೆ ಈ ಕೂಡಲೇ ಸರ್ ಈಗ ಅಂದಾಜು ಎಷ್ಟು ದೇವಸ್ಥಾನಗಳು ಬರಬಹುದು ಪ್ರವರ್ಗ ಎಬಿ ಅಲ್ಲಿ ಪ್ರವರ್ಗ ಏನಲ್ಲಿ 200 ಚಿಲ್ಲರೆ ಬರುತ್ತೆ ಸೀನಲ್ ಜಾಸ್ತಿ ಬರುತ್ತೆ 30,000 ಬರುತ್ತೆ ಪ್ರವರ್ಗ ಏನಲ್ಲಿ ಇದೆಲ್ಲ ಕೂಡ ಸ್ವಲ್ಪ ಜನ ಜಾಸ್ತಿ ಅಲ್ವಾ ಪ್ರವರ್ಗ ಸೀನಲ್ಲಿ ಹೆಚ್ಚು ಜನ ಇರೋದಿಲ್ಲ ಮತ್ತೆ ಬಿನಲ್ಲೂ ಕೂಡ ಹೆಚ್ಚಿಲ್ಲ ಏನು ಸೀನೇ ಜಾಸ್ತಿ ಇರೋದು ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತ ಮಾತುಗಳು ಅಂದ್ರೆ ಈ ಕೂಡಲೇ ಈ ಒಂದು ನಿಯಮವನ್ನ ಅಂದ್ರೆ ಏನಿದೆ ಅರ್ಚಕರ ಒಕ್ಕೂಟ ಏನು ಮನವಿ ಸಲ್ಲಿಸಿದ್ದಾರೆ ನೇರವಾದಂತ ಸಂದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡುವಂತ ಏನು ಸೌಲಭ್ಯವನ್ನ ಈ ತತ್ಕ್ಷಣವೇ ನಾವೀಗ ಜಾರಿ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತದ್ದು ಕ್ಯಾಮೆರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು